ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಈ ಸ್ಟೇಡಿಯಂನಲ್ಲಿ ಬಹಳಷ್ಟು ಕನ್ನಡಿಗರು ರಾಜ್ಯ ಮತ್ತು ರಾಷ್ಟ್ರವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟನ್ನು ಆಡಿದಂಥ ಈ ಒಂದು ಸ್ಟೇಡಿಯಂನಲ್ಲಿ ಇವತ್ತು ನಮ್ಮ ಕನ್ನಡದ ಚಂದನಮನದ ತಾರೆಯವರು ಬಂದು ಇವತ್ತು ಕ್ರಿಕೆಟ್ ಆಡಿ ವಿಶ್ವಕ್ಕೆ ಒಂದು ಕ್ರೀಡೆಯ ಮೂಲಕ ಸಂದೇಶವನ್ನು ಮುಟ್ಟಿಸ್ತಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಂಜು ಪಾವಗಡೆ ಇದ್ದಾರೆ. ಮಂಜು ಪಾವಗಡ ಇಡೀ ವಿಶ್ವವನ್ನು ಗುರುತಿಸಿಕೊಂಡಂಥ ಓರ್ವ ಕಲಾವಿದ. ಅವರು ಸೀಸನ್ 8 ಬಿಗ್ ಬಾಸಿನಲ್ಲಿ ಆ ಪ್ರಥಮ ಸ್ಥಾನವನ್ನು ತನ್ನಲ್ಲಿ ಆ ಕಿರೀಟವನ್ನು ಮುಡಿಗೇರಿಸಿಕೊಂಡವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಒಂದು ಎರಡು ಸಂದೇಶ ನೀಡಬೇಕು ಅಂತ ಕೇಳ್ಕೊಂಡು ಸಂದೇಶ ನೀಡುತ್ತೆ. ಹೇಳಿ ನೀವು ಕೊಡ್ಬೋದು. ಖುಷಿ ಆಗುತ್ತೆ ಅಂದರೆ ಅಲ್ಲಿಂದ ಬಂದು ದುಬೈ ಅಂತ, ಯಾಕಂದರೆ ಎಂಥ ಘಟಾನುಗಳು ದೊಡ್ಡ ದೊಡ್ಡವರು ಎಲ್ಲ ಆಡಿದಂಥ ಜಾಗದಲ್ಲಿ ಗ್ರೌಂಡ್ಗೆ ಹೆಜ್ಜೆಡೋದೇ ಒಂದು ಸೌಭಾಗ್ಯ ಅಂಥದ್ರಲ್ಲಿ ರಾಜರು ಸಹ ಮಲ್ಕೊಂಡು ಉಳ್ಳಾಡ್ಕೊಂಡು ಆಟ ಆಡ್ಕೊಂಡು ಈ ಪಿಕ್ಚರೆಲ್ಲ ಓಡಾಡ್ತಾ ಇದೀವಿ ಅಂದರೆ ನಾವೆಷ್ಟು ಅದೃಷ್ಟವಂತ ಅಂತ ನಿಜವಾಗ್ಲೂ ದೇವರೇ ಬಲ್ಲ. ಭಾಳ ಖುಷಿಯಾಗುತ್ತೆ ಸರ್, ಎಲ್ಲ ಪ್ರತಿಯೊಂದು ಕಲಾವಿದರ ಜೊತೆ ಇಷ್ಟೆಲ್ಲ ಕಲಾವಿದರು ಬಂದು 3 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿ ಇಲ್ಲಿದ್ದು ಪ್ರತಿದಿನ ಕ್ರಿಕೆಟ್ ಬಗ್ಗೆ ಮಾತಾಡಿ 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 ಆಟ ಒಂದು ನೆಪ ಸರ್, ಅಂದರೆ ಇಷ್ಟು ಜನ ಸೇರೋದೇ ಒಂದು ಅದೃಷ್ಟ ಸರ್. ಕಲಾವಿದ ಎಲ್ಲರೂ ಶೇರ್ ಮಾಡ್ಕೊಳ್ಳೋದು ಅವಕಾಶಗಳಾಗಲಿ ಇನ್ನೊಂದಾಗಲಿ ಎಲ್ಲ ಕೆಲಸ ಆಗಲಿ ಎಲ್ಲರ ಜೊತೆ ಹಂಚ್ಕೊಳ್ಳೋದು ಬಾಂಧವ್ಯ ದೊಡ್ಡವರು ಚಿಕ್ಕವರು ಅಂತ ಎಲ್ಲರೂ ಬೀಳ್ತಾರೆ ಬಾಲ್ ಬೀಳಿಸ್ಕೊತಾರೆ. ಹೌದು, ಮತ್ತು ಈ ಅಂದರೆ ಈ ಮಕ್ಕಳಾಗ್ಬಿಡ್ತಾರೆ ಸರ್. ಹೌದು, ಈ ಆಟದ ನೆಪದಲ್ಲಿ ಎಲ್ಲರೂ ಮಕ್ಕಳಾಗ್ಬಿಡ್ತಾರೆ, ಖುಷಿಯಾಗುತ್ತೆ. ಅದು ಬೆಂಗಳೂರಲ್ಲಿ ಆಡೋದಂದು ಇಲ್ಲಿ ಬಂದು ಆಡ್ತಾರೆ ಸರ್. ಇದಕ್ಕಿಂತ ಸ್ವಲ್ಪ ಇನ್ನೇನು ಬೇಕು ಸರ್, ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜೇಶ್ ಬ್ರಹ್ಮ ಅವರು ಸರ್ಗೆ, ಮತ್ತು ಇಲ್ಲಿ ಇರುವ ಕನ್ನಡ ಪರ ಸಂಘಟನೆಗಳು ಮುಖ್ಯಮಂತ್ರಿ ಭಾಷಂತರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ಮಂಜು ಪಾವಗಡೆ ಅವರು. ನಿಮ್ಮ ಕಲಾ ಸೇವೆ ನಿತ್ಯ ನಿರಂತರವಾಗಿ ನಡೆದು ಅನಿವಾಸಿ ಕನ್ನಡಿಗರ ಪರವಾಗಿ ತಮಗೆ ಅಭಿನಂದನೆಗಳು, ವಂದನೆಗಳು.